हलो वीक्षकरे साई परात्पर चैनल के स्वागत नानु वसल्गे रंगोली एके हाकबेकु मत्ते हेगे हाकबेकु एंबुदन्नु तिळिसुत्तेने मनुष्यन देहक्के तले हेगे श्रेष्ठनो हागे मनेगे मुंबागिलु श्रेष्ठ अदन्नु नावु तले बागिलु अंतने करियुत्तेवे मने कट्टुवाग नावु एरडु सल मुहूर्त नोडुत्तेवे ओंदु भूमि पूजे इन्नोंदु चौकट्टु पूजेगे ಅಷ್ಟು ಮಹತ್ವ ಇದೆ ಈ ಆ ಮುಂಬಾಗಿಲಿಗೆ ಯಾವಾಗ ಬೇಕೋ ಆವಾಗ ಮುಂಬಾಗಿಲು ಕೂಡಿಸಬಾರದು ಚೌಕಟ್ಟು ಕೂಡಿಸುವಾಗ ಸ್ಥಿರ ಲಗ್ನವಿರಬೇಕು ಶುಭ ತಿಥಿ ವಾರ ಮತ್ತು ನಕ್ಷತ್ರಗಳಿದ್ದಾಗ ಮಾತ್ರ ಮುತ್ತು ರತ್ನ ಹವಳ ಬಂಗಾರ ಮತ್ತು ಬೆಳ್ಳಿ ಹಾಲು ತುಪ್ಪವನ್ನು ಹಾಕಿ ಬ್ರಾಹ್ಮಣರು ಮಂತ್ರಗಳೊಂದಿಗೆ ವಾಸ್ತು ಪುರುಷನ ಆಹ್ವಾನ ಮಾಡಿಕೊಳ್ಳುತ್ತಾರೆ ಅದಕ್ಕೆ ಅಷ್ಟು ಮಹತ್ವವಿದೆ ಆ ಮುಂಬಾಗಿಲು ಚೌಕಟ್ಟು ಹೊಸಲಿಗೆ ಅದಕ್ಕೆ ದಿನವೂ ತೊಳೆದು ರಂಗವಲ್ಲಿ ಹಾಕಿದಾಗ ಲಕ್ಷ್ಮೀ ಪ್ರಸನ್ನತೆ ದೊರೆಯುತ್ತದೆ ಯಾವ ದುಷ್ಟಶಕ್ತಿ ಕೂಡ ರಂಗವಲ್ಲಿ ದಾಟಿ ಒಳಗಡೆ ಬರುವುದಿಲ್ಲ ನಮಗೆ ಗೊತ್ತಿರಬಹುದು ಮನೆಯಲ್ಲಿ ಶ್ರಾದ್ಧಾ ದಿನ ನಾವು ಬಾಗಿಲಿಗೆ ರಂಗೋಲಿಯನ್ನು ಹಾಕುವುದಿಲ್ಲ ಕಾರಣ ಪಿತೃಗಳನ್ನು ಆಹ್ವಾನ ಮಾಡುತ್ತೇವೆ ಬಾಗಿಲಿಗೆ ರಂಗೋಲಿ ಹಾಕುವುದರಿಂದ ಆಪತ್ತುಗಳು ದೂರವಾಗುತ್ತದೆ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ದಿನಾಗಲೂ ಹೊಸಲನ್ನು ತೊಳೆದು ರಂಗೋಲಿ ಬಿಡಿಸಿದರೆ ಮನೆಯಲ್ಲಿ ಶುಭ ಜರಗೇ ಜರುಗುತ್ತದೆ ಯಾವ ತರಹ ಹೊಸಲಿಗೆ ರಂಗೋಲಿ ಹಾಕುವ ಕ್ರಮ ಎಂದು ತಿಳಿಯೋಣ ಹೊಸಲನ್ನು ಎರಡು ಭಾಗಗಳಲ್ಲಿ ತೆಗೆದುಕೊಂಡಾಗ ಒಂದು ಎಡ ಮತ್ತು ಇನ್ನೊಂದು ಬಲಭಾಗವಾಗುತ್ತದೆ ಎರಡರ ನಡುವೆ ಇರುವುದು ಮಧ್ಯಭಾಗ ಮಧ್ಯಭಾಗದಲ್ಲಿ ಒಳ ಬರುತ್ತಿರುವ ಹಾಗೆ ಲಕ್ಷ್ಮೀಪಾದ ಎಡಕ್ಕೆ 12 ಎಳೆ ಮತ್ತು ಬಲಕ್ಕೆ 12 ಎಳೆ ಬಿಟ್ಟು ಹಾಕಬೇಕು ಒಟ್ಟು 24 ಎಳೆಗಳನ್ನು ಬಿಡಿಸಬೇಕು ಯಾಕೆ 24 ಅಂದರೆ ಅವು ಭಗವನ್ ನಾಮಗಳು ಮತ್ತು 24 ಸಂಖ್ಯೆಗೆ ಸಂಖ್ಯಾಶಾಸ್ತ್ರದಲ್ಲಿ ತುಂಬಾ ಮಹತ್ವವಿದೆ 24 ಶುಕ್ರನ ಸಂಖ್ಯೆ ಶುಕ್ರನ ಸಂಖ್ಯೆ ಇರುವುದರಿಂದ ಮಹಾಲಕ್ಷ್ಮಿ ಇದ್ದೇ ಇರ್ತಾಳೆ ಶುಕ್ರ ಲಕ್ಷ್ಮಿಯ ಅಣ್ಣನಾಗಿರುವುದರಿಂದ 24 ತುಂಬಾ ಶ್ರೇಷ್ಠ ಹಾಗೆ ಅದಕ್ಕಿಂತ ಶ್ರೇಷ್ಠ ಅಂದ್ರೆ ಭಗವನ್ ನಾಮಗಳಾಗಿರುತ್ತದೆ ನಂತರ ಎರಡು ಶಂಖ ಎರಡು ಚಕ್ರ ಶಂಖ ಮತ್ತು ಚಕ್ರ ವಿಷ್ಣುವಿನ ಲಾಂಛನಗಳು ಎಲ್ಲಿ ಶಂಖ ಚಕ್ರ ಇರುತ್ತದೆಯೋ ಅಲ್ಲಿ ವಿಷ್ಣು ಇರುತ್ತಾನೆ ಎಲ್ಲಿ ವಿಷ್ಣು ಇರುತ್ತಾನೋ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ವಾಸವಿರುತ್ತಾಳೆ ನಂತರ ನಾಲ್ಕು ಸ್ವಸ್ತಿಕಗಳು ಎಡಕ್ಕೆ ಎರಡು ಬಲಕ್ಕೆ ಎರಡು ಸ್ವಸ್ತಿಕಗಳನ್ನು ಹಾಕಬೇಕು ಸ್ವಸ್ತಿಕವನ್ನು ದಾಟಿ ಹೋದಾಗ ನಾವು ಎಲ್ಲೇ ಇರಲಿ ಸ್ವಸ್ಥವಾಗಿ ಮನೆಗೆ ಹಿಂತಿರುಗುತ್ತೇವೆ ಎಂದು ಅರ್ಥ ಹೊಸಲಿನ ರಂಗೋಲಿ ಮುಗಿಸಿ ಬಾಗಿಲಿನ ಎಡ ಮತ್ತು ಬಲ ಜಯ ಮತ್ತು ವಿಜಯರನ್ನು ಹಾಕಬೇಕು ಅಲ್ಲಿ ಕೂಡ ಶಂಕು ಮತ್ತು ಚಕ್ರ ಗದೆ ಮತ್ತು ಕಮಲಗಳನ್ನು ಬಿಡಿಸಬೇಕು ಯಾಕೆ ಅಂದರೆ ನಾವು ಮನೆಯಲ್ಲಿ ವಿಷ್ಣುವಿನ ಪೂಜೆ ಮಾಡುತ್ತೇವೆ ಅಂದ ಮೇಲೆ ಜಯ ವಿಜಯರು ಬಾಗಿಲಲ್ಲಿ ಇರಬೇಕು ನಂತರ ತುಳಸಿ ಮುಂದೆ ತುಳಸಿಯಲ್ಲಿ ಸಾಕ್ಷಾತ್ ವಿಷ್ಣುವೇ ವಾಸವಾಗಿರುತ್ತಾನೆ ಅಂದ ಮೇಲೆ ತುಳಸಿಯ ಮುಂದೆ ಪದ್ಮ ಶಂಕ ಚಕ್ರ ಆಕಳ ಪಾದ ಹಾಕಬೇಕು ಒಂದು ಹೊತ್ತಾದರೂ ತುಳಸಿಯ ಮುಂದೆ ದೀಪ ಹಚ್ಚಬೇಕು ನಿಮಗೆ ಸಮಯವಿಲ್ಲದಿದ್ದರೂ ಕೆಲವು ನಿಯಮಗಳನ್ನಾದರೂ ಪಾಲಿಸಿ ತಾನಾಗಿಯ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತದೆ ಹಣದಿಂದ ನಾವು ಏನೆಲ್ಲ ಕೊಂಡುಕೊಳ್ಳಬಹುದು ಆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನಲ್ಲ ಅದು ಸಿಗಬೇಕು ಅಂದರೆ ನಮ್ಮ ಪೂರ್ವಜರು ಹೇಳಿಕೊಟ್ಟ ಸಂಪ್ರದಾಯಗಳನ್ನು ಆಚರಿಸಿದಾಗ ಮಾತ್ರ ಸಾಧ್ಯ ಹೊಸಲಿಗೆ ಕಸದ ಪರಿಕೆಯನ್ನು ಹಾಕಬಾರದು ಒಂದು ಬಟ್ಟೆಯಿಂದ ಸ್ವಚ್ಛ ಮಾಡಿಕೋಬೇಕು ಮನೆಯ ಮುಂದಿನ ಬಾಗಿಲನ್ನು ಸ್ವಚ್ಛ ಮಾಡುವಾಗ ತೊಳೆಯುವಾಗ ಮತ್ತು ರಂಗೋಲಿ ಹಾಕುವಾಗ ಮನೆಯ ಹೊರಗಡೆಯಿಂದಲೇ ನಿಂತು ಮಾಡಬೇಕು ಯಾಕೆ ರಂಗೋಲಿಯನ್ನು 24 ಗೆರೆಗಳು ಹಾಕಿ ಹೊಸಲನ್ನು ಅಲಂಕರಿಸಬೇಕೆಂದರೆ ಹೊಸಲನ್ನು ನಾವು ಲಕ್ಷ್ಮಿ ಅಂತ ಹೇಳಿದಾಗ ನಾರಾಯಣನ 20 ಭಗವದ್ನಾಮಗಳು ಆ ಭಗವದ್ನಾಮಗಳನ್ನು ಹೇಳುತ್ತಾ ಎಳೆಗಳನ್ನು ಬಿಡಿಸಬೇಕು ಹಾಗೆ ಅಂದರೆ ಎಡಗಡೆ 4 ಎಳೆಯ 4 ಎಳೆಗಳು 3 ಸಾಲು ಅಥವಾ 3 ಎಳೆಯ 4 ಸಾಲು ಹೀಗೆ ಎಡ ಬಲದಲ್ಲೂ ಮಾಡಬೇಕು ಹಾಗೆ ಬಲಕ್ಕೆ ಮತ್ತು ಎಡಕ್ಕೆ ಹಾಕಿದ ನಂತರ ಮಧ್ಯಭಾಗದಲ್ಲಿ ಲಕ್ಷ್ಮೀಪಾದ ಹಾಕಬೇಕು ಎರಡು ಸ್ವಸ್ತಿಕ ಬಲದಲ್ಲಿ ಒಂದು ಶಂಕ ಮತ್ತು ಒಂದು ಚಕ್ರ ಮತ್ತು ಎರಡು ಸ್ವಸ್ತಿಕಗಳನ್ನು ಎಡದಲ್ಲಿ ಹಾಕಬೇಕು ಮನೆಯ ಯಜಮಾನ ಮತ್ತು ಮಕ್ಕಳು ಮತ್ತು ನಾವು ಅದನ್ನು ದಾಟಿ ಹೋದಾಗ ನಾವು ಎಲ್ಲೇ ಇರಲಿ ಸ್ವಸ್ಥವಾಗಿರುತ್ತೇವೆ ಲಕ್ಷ್ಮೀನಾರಾಯಣ ಸನ್ನಿಧಿ ಇದ್ದಲ್ಲಿ ಬಾಗಿಲಲ್ಲಿ ಜಯ ವಿಜಯರು ಇರುತ್ತಾರೆ
ಹೀಗಾಗಿ ಒಸಲು ಕೆಳಗೆ ಚೌಕಟ್ಟಿನ ಎರಡೂ ಬದಿಗಳಲ್ಲಿ ಬಲಗಡೆ ಶಂಕ ಎಡಗಡೆ ಚಕ್ರ ಹಾಕಿ ಜಯ ವಿಜಯರು ಅಂತ ಆಹ್ವಾನಿಸಬೇಕು. ಹಾಕಿದರೆ ಯಾವ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಪ್ರವೇಶಿಸುವುದಿಲ್ಲ ಮತ್ತು ಮನೆಗೆ ಕೆಟ್ಟ ದೃಷ್ಟಿ ತಾಕುವುದಿಲ್ಲ. ಆದ್ದರಿಂದ ಪ್ರತಿದಿನ ಮನೆಯ ಒಡತಿ ವಸಲು ಪೂಜೆ ಮತ್ತು ತುಳಸಿ ಪೂಜೆ ಮಾಡಿದಲ್ಲಿ ಮನೆಯಲ್ಲಿ ಯಾವ ದಾರಿದ್ರ್ಯವೂ ಬರುವುದಿಲ್ಲ. ನಾನು ಮುಂದಿನ ಭಾಗದಲ್ಲಿ ವಸಲಿನ ಬಗ್ಗೆ ಮತ್ತು ರಂಗೋಲಿಯ ಬಗ್ಗೆ ಮತ್ತಷ್ಟು ವಿವರಗಳನ್ನು ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.